ನಮಸ್ಕಾರ, ನಿಮ್ ನೋಡ್ತಾ ಇದ್ರ ನೂತನ ನ್ಯೂಸ್. ನಾನು ಪೂರ್ಣಿಮಾ. ಇದೀಗ ಮೊದಲಿಗೆ ಹೆಡ್ಲೈನ್ಸ್. ಎಸಿಬಿ ಕೆಡ್ಡಾದಲ್ಲಿ ಬಿದ್ದ ಹಪ್ತಾವು ಸೂಲಿ ಮಾಡುತ್ತಿದ್ದ ಪೊಲೀಸ್ ಪೇದೆ ರೆಡ್ ಹ್ಯಾಂಡ್ ಆಗಿ ತಗ್ಲು ಹಾಕೊಂಡ ಅಕ್ರಮ ದಂಧೆಗಳ ರೂವಾರಿ. ಬರೀ ಪೇದೆಯದ್ದೇ 22,000 ಹಪ್ತ, ಇನ್ನು ದೊಡ್ಡ ದೊಡ್ಡ ತಲೆಗಳದ್ದೆಷ್ಟೆಷ್ಟು. ಪಂಚಾಯತ್ ಅಧ್ಯಕ್ಷರ ಅವಿಶ್ವಾಸ ಗೊತ್ತುವಳಿ ನಿರ್ಣಯಕ್ಕೆ ಶನಿವಾರ ತೆರೆ. ಕಾಂಗ್ರೆಸ್ ನಾರಿಯ ವಿರುದ್ಧ ಕಾಂಗ್ರೆಸ್ಸಿಗರೇ ತಿರುಗಿ ಬಿದ್ರು. ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ನಡೆದಿದೆ ಹೈಡ್ರಾಮಾ. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದ ಕತ್ತಿರಾಜ ಅರೆಸ್ಟ್. ಅಂತೂ ಫಲ ಕಂಡಿತು. ಅಂಕೋಲಾ ಪೊಲೀಸರ 2 ತಿಂಗಳ ಪರಿಶ್ರಮ. ಕತ್ತಿ ಹಿಡಿದೇ ಹವಾ ಕ್ರಿಯೇಟ್ ಮಾಡಿದ್ದ ಬ್ರಹ್ಮೂರಿನ ಆರೋಪಿಗೆ ನ್ಯಾಯಾಂಗ ಬಂಧನ. ಈಗ ವಾರ್ತೆಗಳ ವಿವರ. ಮನೆ ಆವರಣಕ್ಕೆ ಅಕ್ರಮವಾಗಿ ಪ್ರವೇಶಿಸಿ ಮಹಿಳೆಯೋರ್ವಳ ಮೇಲೆ ಹಲ್ಲೆ ಮಾಡಿದ ಆರೋಪಿಗೆ ನವೆಂಬರ್ 29 ತನಕ ನ್ಯಾಯಾಂಗ ಬಂಧನ ವಿಧಿಸಿದ ಘಟನೆ ಅಂಕೋಲದಲ್ಲಿ ನಡೆದಿದೆ. ಪೊಲೀಸರಿಗೆ ಚಳ್ಳಿಹಣ್ಣು ತಿನ್ನಿಸಿದ ಕತ್ತಿರಾಜ ಅರೆಸ್ಟ್. ತಾಲೂಕಿನ ಅಂತಿಮ ಗಡಿ ಪ್ರದೇಶವಾದ ಬ್ರಹ್ಮೂರ ನಿವಾಸಿ ಶಿವರಾಮ್ ಪತ್ಕಾರ್ ಎಂಬಾತ ನ್ಯಾಯಾಂಗ ಬಂಧನಕ್ಕೊಳಗಾದ ವ್ಯಕ್ತಿಯಾಗಿದ್ದಾನೆ. ಈತ ನವೆಂಬರ್ 12 ಬ್ರಹ್ಮೂರಿನ ಗಾಯತ್ರಿ ಭಟ್ ಎನ್ನುವರ ಮನೆಯ ಆವರಣಕ್ಕೆ ಅಕ್ರಮ ಪ್ರವೇಶಿಸಿ ಆಕೆ ಮೇಲೆ ಹಲ್ಲೆ ನಡೆಸಿದ್ದನು. ಈ ಮೊದಲು ಕೂಡ ಈತನ ಮೇಲೆ ಹಲವು ಪ್ರಕರಣಗಳು ದಾಖಲಾಗಿದ್ದು, ಕಳೆದ 2 ತಿಂಗಳು ಪೊಲೀಸರ ಕಣ್ ತಪ್ಪಿಸಿಕೊಂಡು ಓಡಾಡುತ್ತಿದ್ದ. ಇದೀಗ ಪೊಲೀಸರ ಪಾಲಿಕೆ ಬಿದ್ದಿದ್ದಾನೆ. ಗಾಯತ್ರಿ ಭಟ್ ಅವರ ಜಮೀನಿನಲ್ಲಿ ಕಳೆದ 50 ವರ್ಷದಿಂದ ಸಾಗುವಳಿ ಮಾಡಿಕೊಂಡು ಬಂದಿದ್ದ. ಆದರೆ ಜಮೀನಿನಲ್ಲಿ ಮುಂಗಾರು ಬೆಳೆ ಬೆಳೆಯುವ ವಿಷಯದಲ್ಲಿ ಜೂನ್ 6 ಜಗಳವಾಡಿ ಹಲ್ಲೆ ನಡೆಸಿರುವುದರಿಂದ ಶಿವರಾಮ್ ಪಟ್ಗಾರ್ನ ಮೇಲೆ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ 307 ಪ್ರಕರಣ ದಾಖಲಾಗಿತ್ತು. ಶಿವರಾಮ್ ಪಟ್ಗಾರ್ ಮತ್ತು ಈತನ ಮಗ 2 ತಿಂಗಳಿನಿಂದ ತಲೆಮರೆಸಿಕೊಂಡು ನಿರೀಕ್ಷಣಾ ಜಾಮೀನಿನ ಮೇಲೆ ಬಿಡುಗಡೆಯಾದರು. ನವೆಂಬರ್ 12 ಅದೇ ಜಮೀನಿನಲ್ಲಿ ಹಿಂಗಾರು ಬೆಳೆ ಬೇಸಾಯ ಮಾಡುತ್ತಿರುವ ಸಂದರ್ಭದಲ್ಲಿ ಗಾಯತ್ರಿ ಭಟ್ ಅವರ ಮನೆಯ ಆವರಣಕ್ಕೆ ಅಕ್ರಮ ಪ್ರವೇಶಿಸಿ ಅವರ ಮೇಲೆ ಪುನಃ ಹಲ್ಲೆ ಮಾಡಿದ್ದಾನೆ. ಅಂತೂ ಈತನನ್ನ ಬಂಧಿಸಲಾಗಿದ್ದು ಅಂಕೋಲಾ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನವೆಂಬರ್ 29 ತನಕ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಕತ್ತಿ ಹಿಡಿದುಕೊಂಡೇ ಊರಿನಲ್ಲಿ ಹವಾ ಕ್ರಿಯೇಟ್ ಮಾಡಿದ್ದ ಶಿವರಾಮನಿಗೆ ತಕ್ಕ ಶಿಕ್ಷೆಯಾಗಬೇಕು ಅನ್ನೋದೇ ಗ್ರಾಮಸ್ಥರ ಅಭಿಪ್ರಾಯವಾಗಿದೆ. ಹೊನ್ನವರ ತಾಲೂಕಿನ ಕರ್ಕಿಯ ಆದಿತ್ಯ ಫೋಟೋ ಸ್ಟುಡಿಯೋದಲ್ಲಿ ದುಷ್ಕರ್ಮಿಗಳು ಬೀಗ ಒಡೆದು ಕಳ್ಳತನ ಮಾಡಿರುವ ಘಟನೆ ನಡೆದಿದೆ. ಇತ್ತೀಚಿನ ದಿನಗಳಲ್ಲಿ ಹೊನ್ನಾವರ ತಾಲೂಕಾ ವ್ಯಾಪ್ತಿಯಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಿದ್ದು, ಆರೋಪಿಗಳನ್ನ ಹಿಡಿಯುವಲ್ಲಿ ಪೊಲೀಸ್ ಇಲಾಖೆಯ ವೈಫಲ್ಯ ಎದ್ದು ಕಾಣುತ್ತಿದೆ. ಶನಿವಾರ ಬೆಳಗಿನ ಜಾವದಲ್ಲಿ ರವಿ ಮುಕ್ರಿಯವರ ಮಾಲೀಕತ್ವದ ಆದಿತ್ಯ ಸ್ಟುಡಿಯೋದಲ್ಲಿ ದುಷ್ಕರ್ಮಿಗಳು ಬೀಗ ಒಡೆದು ಸ್ಟುಡಿಯೋಗೆ ನುಗ್ಗಿ ಅಲ್ಲಿರುವ ಫೋಟೋ ಕ್ಯಾಮರಾ, ವಿಡಿಯೋ ಕ್ಯಾಮರಾ, ಕಂಪ್ಯೂಟರ್ ಹಾಗೂ ರೀಚಾರ್ಜ್ಗಾಗಿ ಇಟ್ಟಿರುವ ಮೊಬೈಲ್ಗಳನ್ನು ಕಳ್ಳತನ ಮಾಡಿದ್ದಾರೆ. ಮಾಲೀಕರಾದ ರವಿ ಮುಕ್ರಿ ಮಾತನಾಡಿ, ಇಂದು ಬೆಳಿಗ್ಗೆ ಇಲ್ಲಿನ ಸ್ಥಳೀಯರು ನನಗೆ ಕರೆ ಮಾಡಿ ನನ್ನ ಅಂಗಡಿ ಬೀಗ ಒಡೆಯಲಾಗಿದೆ ಎಂದು ಹೇಳಿದರು. ತಕ್ಷಣ ನಾನು ಸ್ಟುಡಿಯೋಗೆ ಬಂದು ನೋಡಿದಾಗ ಅಲ್ಲಿ ಸ್ಥಳದಲ್ಲಿ ಒಡೆದ ಬೀಗ ಬಿದ್ದಿತ್ತು. ಒಳಗಡೆ ಹೋಗಿ ನೋಡಿದ್ರೆ ಎಲ್ಲವೂ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದು ಕಂಡುಬಂತು. ಅಲ್ಲಿರುವ ಒಂದು ಕಂಪ್ಯೂಟರ್, DSLR ಕ್ಯಾಮ್ರಾ, ಹ್ಯಾಂಡಿ ಕ್ಯಾಮ್ರಾ ಹಾಗೂ ಮೊಬೈಲ್ ಕಸವಾಗಿದೆ. ಸುಮಾರು 1.5 ಲಕ್ಷದಷ್ಟು ನಷ್ಟವಾಗಿದೆ ಎಂದರು. ನನ್ನ ಹೆಸರು ರವಿ ಅಂತ. ಇದು ನಮ್ಮದು ಓನಾಗಿ ನಡೆಸುವಂಥ ಸ್ಟುಡಿಯೋ. ಇದರಲ್ಲಿ ನಿನ್ನೆ ನನ್ನ ಹೆಚ್ಚಿನಾಗಿ ರಾತ್ರಿ ಕೊಳವಾಗಿರುವಂಥದ್ದಾಗಿದ್ದು ನನಗೆ ಗೊತ್ತಾಗಿದ್ದು ಬೆಳಿಗ್ಗೆ ಆಗಿದೆ. ನನ್ನ ಸ್ಥಳೀಯರು ಕಾಲ್ ಮಾಡಿ ಹೇಳಿದರು ನಿಮ್ಮ ಅಂಗಡಿ ಬೀಗ ಮಾಡಿ ಅಂತ. ನಾನು ಬಂದು ನೋಡಿದ ತಕ್ಷಣ ಪೊಲೀಸರಿಗೆ ಇನ್ಫಾರ್ಮೇಷನ್ ಮಾಡಿದ್ದೇನೆ. ಅವನಂತರ ಬಂದ ಹೊತ್ತು ಪೊಲೀಸರು ಬಂದು ಪರಿಶೀಲನೆ ನಡೆಸಿ ನನ್ನಲ್ಲಿ ಕಂಪ್ಯೂಟ್ರು ಮತ್ತು ಕ್ಯಾಮರಾಗಳು ಮತ್ತು ಮೆಮರಿ ಕಾರ್ಡುಗಳು ಹಾಗೂ ಇತರ ಮೊಬೈಲ್ 4-5 ಮೊಬೈಲ್ಗಳು ಕಳುವಾಗಿದೆ. ನಂತರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಕಾಂತ್ ಮೊಗೇರ್ ಮಾತನಾಡಿ, ಕರ್ಕಿ ವ್ಯಾಪ್ತಿಯಲ್ಲಿ ವ್ಯಾಪಕವಾಗಿ ಕಳ್ಳತನಗಳು ನಡೆಯುತ್ತಿದ್ದು ಪೊಲೀಸರು ಕಳ್ಳದನ್ನ ಪತ್ತೆ ಹಚ್ಚುವಲ್ಲಿ ವಿಫಲರಾಗಿದ್ದಾರೆ. ಬೀಟ್ ಪೊಲೀಸರು ನಿಷ್ಕ್ರಿಯರಾಗಿದ್ದಾರೆ. ಸುತ್ತಮುತ್ತಲ ಅಂಗಡಿಗಳಲ್ಲಿ ಕಳ್ಳತನವಾಗಿದೆ. ಕೆಲವು ತಿಂಗಳ ಹಿಂದೆ ಹಾಡು ಹಗಲೇ ಅಂಗಡಿಯಲ್ಲಿದ್ದ ಮಹಿಳೆಯನ್ನ ಯಾಮಾರಿಸಿ ಮಾಂಸಿಯಸರ ಕತ್ತಿದ ಕಳ್ಳರನ್ನ ಇದುವರೆಗೂ ಪತ್ತೆ ಹಚ್ಚಿಲ್ಲ ಎಂದರು. ಸತತವಾಗಿ 1.5 ವರ್ಷಗಳಿಂದ ಕರ್ಕಿಯ ಎಲ್ಲ ಮಾರ್ಕೆಟಿನ ಅಂಗಡಿಗಳು ಕಳುವಾಗ್ತಾ ಇದೆ. ಈಗ ಒಂದು ತಿಂಗಳದಿಂದ ವಿನಾಯಕ್ ಭಂಡಾರ್ಕರ್ ಮತ್ತು ಒಂದು ರಾಘವೇಂದ್ರ ಜ್ಯುವೆಲರ್ಸ್ ಕಳುವಾಗಿತ್ತು. ಅದರ ನಂತರದಲ್ಲಿ ನಿನ್ನೆ ಅಷ್ಟೇ ಇನ್ನೊಂದು ಗೂಡಂಗಡಿ ಕಳುವಾಗಿತ್ತು. ಇವತ್ತು ಈ ಅಂಗಡಿ ಕಳುವಾಗಿದೆ. ಆಗಸ್ಟ್ 7 ಹಾಡಾಗಲಲ್ಲಿ 4:30 ಲಲಿತಾ ಕಾಳಂ ಹೇಳುವ ಕರಿಮಣಿ ಮಾಡ್ಕೊಂಡಿದ್ದ. ಈ ಹಿಂದೆ ಅಲ್ಲಿಂದ ಕಳುವಾದ ದಿವಸನೇ SPಯವರಿಗೂ ಸಹ ಮನವಿ ಮಾಡಾಗಿತ್ತು ನಾವು. ಆದರೆ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ. ಪೊಲೀಸರು ಯಾವುದೇ ರೀತಿಯ ಜವಾಬ್ದಾರಿಯುತವಾದಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಈ ಇದ್ರ ಹಿಂದೆ ಯಾರು ಕಳ್ಳರಿದ್ದಾರೆ ಹೇಳೋದನ್ನು ಹಿಡಿದು ಒಂದು 15 ದಿವಸದಲ್ಲಿ ಕಳ್ಳರನ್ನು ಹಿಡಿದು ನ್ಯಾಯಾಲಯದಲ್ಲಿ ಹಾಜರುಪಡಿಸದೆ ಹೋದಲ್ಲಿ
ನಾಗರಿಕ ಸಂಪಾದಕರಾದಂಥ ಕೃಷ್ಣಮೂರ್ತಿ ಹೆಬ್ಬಾರ್ ಅವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ ಎಲ್ಲ ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಅದರೊಟ್ಟಿಗೆ ಊರ ನಾಗರಿಕರು ಎಲ್ಲರೂ ಸೇರಿ ನಾವು ಮುಷ್ಕರವನ್ನು ಮಾಡ್ತೇವೆ, ಧರಣಿ ಕುರಿತು ಹೇಳುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೀಗಾಗಿ ನಾಗರಾಜ್ ನಾಯಕ್ ಹೊನ್ನವರ. ಪುರಾತನ ಐತಿಹ್ಯವುಳ್ಳ ಪಾಳುಬಿದ್ದ ದೇವಾಲಯವನ್ನ ತಮ್ಮ ಸ್ವಹಿತಾಸಕ್ತಿಯಿಂದ ಪುನರ್ ನಿರ್ಮಾಣ ಮಾಡಿರುವ ಊರ ಗ್ರಾಮಸ್ಥರು ಇನ್ನು ಹೆಚ್ಚಿನ ಸೌಕರ್ಯವನ್ನ ಒದಗಿಸುವ ಮೂಲಕ ಐತಿಹಾಸಿಕ ಪುಣ್ಯಕ್ಷೇತ್ರವಾಗಲಿ ಎಂದು ಬಯಕೆಯಲ್ಲಿ ನೆರವಿನ ನಿರೀಕ್ಷೆಯಲ್ಲಿದ್ದಾರೆ. ಕುಮಟಾದ ಮಾಸ್ತಿಹಳ್ಳದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರುವ ಪ್ರಕೃತಿ ಸೌಂದರ್ಯವನ್ನ ಹೊಂದಿಕೊಂಡಿರುವ ಪುಟ್ಟ ಊರೆ ಕಂದಳ್ಳೆ. ಈ ನೈಸರ್ಗಿಕ ಸೌಂದರ್ಯದ ಮಧ್ಯೆ ಇಲ್ಲಿರುವ ಪುರಾತನ ಇತಿಹಾಸವುಳ್ಳ ಶಿವನ ಕ್ಷೇತ್ರವೇ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರ. ಎಷ್ಟೋ ವರ್ಷದಿಂದ ಪಾಳು ಬಿದ್ದಿದ್ದ ಈ ದೇವಾಲಯವನ್ನ ಅಭಿವೃದ್ಧಿ ಮಾಡಬೇಕು ಎಂಬ ಉದ್ದೇಶದಿಂದ ಊರ ಗ್ರಾಮಸ್ಥರೇ ಒಟ್ಟುಗೂಡಿ 2014 ಊರ ಗ್ರಾಮಸ್ಥರೇ ಶ್ರಮ ವಹಿಸಿ ಅಭಿವೃದ್ಧಿಪಡಿಸುತ್ತಾ ಬಂದಿದ್ದು, ದಾನಿಗಳ ನೆರವಿನೊಂದಿಗೆ ಸುಸರ್ಜಿತವಾದ ಕಟ್ಟಡ ನಿರ್ಮಾಣ, ಆಕರ್ಷಕವಾದ ಶೌಚಾಲಯದ ನಿರ್ಮಾಣವನ್ನ ಮಾಡಿದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ದೇವಾಲಯದ ಮುಂದುಗಡೆ ಇರುವ ವಿಶಾಲವಾದ ಕೆರೆಯು ಸರಿಯಾದ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿದ್ದು, ಹಾಗೆ ದೇವಾಲಯದ ಪಕ್ಕದಲ್ಲಿ ಭಕ್ತರಿಗೆ ಅನ್ನ ಸಂತರ್ಪಣೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದ ಅಡುಗೆ ಕೋಣೆ, ಭೋಜನ ಶಾಲೆ ಹಾಗೂ ಸಂಗ್ರಹ ಕೋಣೆ ನಿರ್ಮಿಸಬೇಕೆಂಬುದು ಇವರ ಬೇಡಿಕೆಯಾಗಿದೆ. ಹಾಗೆ ಇಲ್ಲಿಗೆ ಸಂಪರ್ಕ ಕೊಂಡಿಯಾಗಿರುವ ಏಕೈಕ ರಸ್ತೆಯು ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಇಲ್ಲಿಗೆ ವಾಹನದ ಮೂಲಕ ಆಗಮಿಸುವುದೇ ಒಂದು ಸಾಹಸದ ಕೆಲಸವಾಗಿದೆ. ಕೆಲವು ಕಡೆ ರಸ್ತೆ ಡಾಂಬರು ಕಿತ್ತು ಹೋಗಿ ಜಲ್ಲಿಕಲ್ಲುಗಳು ಎದ್ದು ಹೋಗಿದ್ದು, ಇನ್ನೂ ಕೆಲವು ಕಡೆ ಡಾಂಬರೀಕರಣದ ಭಾಗ್ಯ ಕಾಣದಂತಾಗಿದೆ. ಕಳೆದ ವರ್ಷ ಶಾಸಕರ ಮುತುವರ್ಜಿಯಿಂದ ಬ್ರಿಡ್ಜ್ ನಿರ್ಮಾಣವಾಗಿದ್ದು ಬಿಟ್ಟರೆ ಬೇರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಅನ್ನೋದು ಗ್ರಾಮಸ್ಥರ ಆರೋಪವಾಗಿದೆ. ಪುರಾತನ ಕಾಲದ ಸುಬ್ರಹ್ಮಣ್ಯ ದೇವಾಲಯ ಪುನರ್ ನಿರ್ಮಾಣ ಅಂತಂದ್ರೆ ಎಷ್ಟೋ ವರ್ಷ ಕಾಲದಿಂದ ಪಾಳುಬಿದ್ದಂತಹ ದೇವಸ್ಥಾನಗಳನ್ನು ಊರಿನವರು ಅದನ್ನು ಅಭಿವೃದ್ಧಿ ಮಾಡಬೇಕು, ದೇವಸ್ಥಾನ ಹೊಸದಾಗಿ ನಿರ್ಮಾಣ ಮಾಡಬೇಕು ಹೇಳುವಂಥ ಆತುರತೆಯಿಂದ ದೇವಸ್ಥಾನ ಕಟ್ಟಿಸಿದ್ದಾರೆ. ಇನ್ನೂ ಆ ಜಾತೀಯತೆ ಇಲ್ಲದೆ ಎಲ್ಲ ಸಮಾಜದವರು ಇಲ್ಲಿ ಬಂದು ದೇವಸ್ಥಾನದ ಆ ಪೂಜೆ ಪುನಸ್ಕಾರಗಳನ್ನು ಕೊಡ್ತಾ ಅವರು ಬಂದು ಇಲ್ಲಿ ಇದ್ದು ಹೋಗ್ತಾ ಇದ್ದಾರೆ, ಒಂದು ದಿವಸ ಇಲ್ಲಿ ಇದ್ದು ಹೋಗ್ತಾ ಇದ್ದಾರೆ. ಮತ್ತು ಇನ್ನೂ ಅನುಕೂಲ ಆಗಬೇಕು, ಇಲ್ಲಿ ದೇವಸ್ಥಾನ ಇನ್ನು ಅಭಿವೃದ್ಧಿ ಆಗಬೇಕು ಹೇಳುವಂತಹದ್ದು ನಮಗೆ ಅನಿಸಿಕೆ ಇದೆ. ಒಟ್ಟಾರೆಯಾಗಿ ಪುರಾತನ ಇತಿಹಾಸವುಳ್ಳ ಈ ಕ್ಷೇತ್ರವು ಅಭಿವೃದ್ಧಿ ಹೊಂದುವುದರ ಮೂಲಕ ಇನ್ನಷ್ಟು ಭಕ್ತರು ಆಗಮಿಸಿ ತಾಲೂಕಿನಲ್ಲಿಯೇ ಸುಪ್ರಸಿದ್ಧ ಕ್ಷೇತ್ರವಾಗಲಿ ಎಂಬುದು ಸ್ಥಳೀಯರ ಅಭಿಲಾಷೆಯಾಗಿದ್ದು, ಈ ಬಗ್ಗೆ ಸಂಬಂಧಪಟ್ಟವರು ಸೂಕ್ತ ಗಮನವನ್ನ ಹರಿಸಬೇಕಾಗಿದೆ. ನೂತನ ಟಿವಿಗಾಗಿ ಮಯೂರ್ ಕುಮಟಾ. ಅವಿಶ್ವಾಸ ನಿರ್ಣಯ ಗೊತ್ತುವಳಿ ಮೂಲಕ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಜಾಯ್ ಅಬಿ ಇಸ್ಮಾಯಿಲ್ ಸಾಬ್ ರವರನ್ನ ಅಧ್ಯಕ್ಷ ಗಾದಿಯಿಂದ ಕೆಳಗಿಳಿಸಲಾಗಿದೆ. ಪಂಚಾಯತ್ ಅಧ್ಯಕ್ಷರ ಅವಿಶ್ವಾಸ ಗೊತ್ತುವಳಿ ನಿರ್ಣಯಕ್ಕೆ ಶನಿವಾರ ತೆರೆ. ಹಸ್ತನಾರ್ಹ್ಯ ವಿರುದ್ಧ ಕಾಂಗ್ರೆಸ್ಸಿಗರೇ ತಿರುಗಿಬಿದ್ರು. ಕೆಲ ದಿನಗಳಿಂದ ಕುತೂಹಲ ಮೂಡಿಸಿದ ಪಟ್ಟಣ ಪಂಚಾಯತ್ ಅಧ್ಯಕ್ಷರ ಅವಿಶ್ವಾಸ ಗೊತ್ತುವಳಿ ನಿರ್ಣಯಕ್ಕೆ ಶನಿವಾರ ತೆರೆ ಬಿದ್ದಂತಾಗಿದೆ. ಶನಿವಾರ 13 ಸದಸ್ಯರ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡುವ ಮೂಲಕ ಜೈನಾಭಿ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಪ್ ತೆಂಗೇರಿ ಪ್ರತಿಕ್ರಿಯಿಸಿ, ಇಂದು ಪಟ್ಟಣ ಪಂಚಾಯತ್ ಸದಸ್ಯರು ಬಲವಾದ ಕಾರಣಗಳನ್ನು ನೀಡದೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡಿಸಿದ್ದಾರೆ. ನಮ್ಮ ಪಕ್ಷದ 5 ಸದಸ್ಯರು ಕೂಡ ವಿಪ್ ಹೊರಡಿಸಿದ್ರೂ ಕೂಡ ಅವಿಶ್ವಾಸ ಮಂಡಿಸಿ ವಿಪ್ ಉಲ್ಲಂಘಿಸಿದ್ದಾರೆ. ಅವರ ವಿರುದ್ಧ ಪಕ್ಷದ ಹಿರಿಯ ವರಿಷ್ಠರಿಗೆ ಮಾಹಿತಿ ನೀಡಲಾಗಿದ್ದು ಮುಂದಿನ ಕ್ರಮ ಅವರು ಜರುಗಿಸುತ್ತಾರೆ ಎಂದರು. 14 ಈ ಹೊನ್ನಾವರ ಪಟ್ಟಣ ಪಂಚಾಯತಲ್ಲಿ ಒಟ್ಟು 18 ಸದಸ್ಯರ ಸಂಖ್ಯೆ. ಅದರಲ್ಲಿ 14 ಸದಸ್ಯರು ನಮ್ಮ ಕಾಂಗ್ರೆಸ್ ಪಕ್ಷದ 5 ಸದಸ್ಯರು ಒಳಗೊಂಡು ನಮ್ಮ ಅಧ್ಯಕ್ಷರ ಮೇಲೆ ಯಾವುದೇ ಬಲವಾದ ಕಾರಣ ಇಲ್ಲದೆ ಅವಿಶ್ವಾಸ ಮಂಡನೆಯನ್ನು ಮಾಡಿದರು. ಅದಕ್ಕೆ ಯಾವುದೇ ಕಾರಣ ಇಲ್ಲ, ಒಂದೇ ಸೆಂಟೆನ್ಸ್ ಬರೆದಿದ್ದಾರೆ ಅವರು. ಈಗ ಹಾಲಿ ಅಧ್ಯಕ್ಷರಾದ ಜೈನಾಭಿ ಸಾಬ್ ಅವರ ಮೇಲೆ ನಮ್ಗೆ ಯಾರಿಗೂ ವಿಶ್ವಾಸ ಇಲ್ಲ, ಹಾಗಾಗಿ ಅವರನ್ನು ವಿಶೇಷ ಸಭೆ ಕರೆದು ಅವರು ತಮ್ಮ ಬಹುಮತ ಸಾಬೀತು ಮಾಡಬೇಕು ಅನ್ನುವಂಥ ವಿಷಯ ಹೇಳಿದರು. ಅಧ್ಯಕ್ಷ ಗಾದಿಯಿಂದ ಕೆಳಗಿಳಿದ ಬೆನ್ನಲ್ಲಿ ಜೈನಾಭಿ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷ ನೀಲಕಂಠ ನಾಯ್ಕ ಹಾಗೂ ಸದಸ್ಯ ರವೀಂದ್ರ ನಾಯ್ಕ ವಿರುದ್ಧ ಆರೋಪಿಸಿದ್ದು, ನನ್ನ ಮೇಲೆ ದ್ವೇಷ ಸಾಧಿಸಿ ಇಂದು ನನ್ನನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದಾರೆ.
ಪಟ್ಟಣ ಪಂಚಾಯತ್ ಸದಸ್ಯರಾದ ರವೀಂದ್ರ ನಾಯ್ಕ ಹಾಗೂ ನೀಲಕಂಠ ನಾಯ್ಕ ಅವರು ವೈಯಕ್ತಿಕ ಹಿತಾಸಕ್ತಿಗಾಗಿ ಕೆಲವೊಂದು ಫೈಲ್ಗೆ ಸಹಿ ಹಾಕುವಂತೆ ಒತ್ತಾಯಿಸಿದ್ದು 10,000 ರೂಪಾಯಿ ಕೊಡ್ತೀನಿ ಎಂದು ಆಮಿಷ ಒಡ್ಡಿದ್ರೂ ಕೂಡ ನಾನು ಸಹಿ ಹಾಕಿರಲಿಲ್ಲ. ಆ ಉದ್ದೇಶಕ್ಕಾಗಿ ದ್ವೇಷ ಸಾಧಿಸಿ ನನ್ನನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಿದ್ದಾರೆ. ಅದಕ್ಕೆ ಬೇಕಾದ ದಾಖಲೆಗಳು ನನ್ನ ಬಳಿ ಇದೆ. ನಾನು ಮುಂದಿನ ದಿನಗಳಲ್ಲಿ ಸುದ್ದಿಗೋಷ್ಠಿ ಕರೆದು ಎಲ್ಲವನ್ನ ಬಹಿರಂಗಪಡಿಸುತ್ತೇನೆ ಎಂದರು. ಒತ್ತಡ ಇತ್ತು ಕೊಡಬಾರದು ಅಂತ ಹೇಳಿ ಬೇರೆ ಯಾರಾದರೂ ಸದಸ್ಯರು ಇದೇ ರೀತಿ ಬೇಡಿಕೆ ಇಟ್ಟಿದ್ರ? ನೀಲಕಂಠ ಅವರು ಬಂದಿದ್ರು, ನನ್ನ ಹತ್ರ 10,000 ರೂಪಾಯಿ ಕೊಡ್ತೇನೆ ಫೈಲ್ ಸಿಗ್ನೇಚರ್ ಹಾಕಿ ಅಂತೆ. ಹೌದೌದು, ಆದ್ರೆ ಮತ್ತೊಂದು ಬೇರೆ ಬೇರೆ ಫೈಲ್ ಎಲ್ಲ ತಗೊ ಬಂದಿದ್ರು ಅವರು. ಆದ್ರೆ ನಾನು ಯಾವುದು ನನಗೆ ಇದಾಗಲಿ, ನಾನು ಯಾವ್ದು ಸಿಗ್ನೇಚರ್ ಹಾಕುದೇ, ಎಲ್ಲ ಸದಸ್ಯರು ಒಮ್ಮತ ಕೊಟ್ರೆ ಮಾತ್ರ ಸಿಗ್ನೇಚರ್ ಹಾಕ್ತೇನೆ ಅಂತ ಹೇಳಿದ್ದೇನೆ. ಇದೀಗ ಸ್ಮಾಲ್ ಬ್ರೇಕ್ ಬೇಕು ನಂತರ ಮುಂದುವರಿಯುತ್ತೆ.